ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ನಮ್ಮಲ್ಲಿ ಮಳೆ ಬಂದು ಬೊಳ್ಳ ಎಲ್ಲ ಏರಿತಲ್ಲ, ಅದರ ನಂತರ ಪರಿಸ್ಥಿತಿ ಎಲ್ಲ ಹೇಗುಂಟು ಅಂತ ಹೇಳಿ ಒಮ್ಮೆ ನೋಡಿಕೊಂಡು ಬರುವ, ಬನ್ನಿ. ರಾತ್ರಿ ಆಗುವಾಗ ಮಳೆ ಕಡಿಮೆ ಆಯಿತು. ಮಳೆ ಕಡಿಮೆ ಆದ ನಂತರ ನಾವು ಬೆಳಿಗ್ಗೆ ಬಂದು ಇಲ್ಲಿ ನೋಡುವಾಗ ಉಂಟಲ್ಲ, ನೀರು ಫುಲ್ಲೇ ಇಳಿದಿದೆ ಅಂತ, ನಾರ್ಮಲ್ಗೆ ಬಂದಿದೆ ನಮ್ಮ ನದಿಯೆಲ್ಲ. ಇದು ನೋಡಿ ಅಂತೆ, ಸೊ ಇಷ್ಟು ನಾರ್ಮಲ್ ಆಗಿದೆ ಅಂದರೆ ನೋಡಿ, ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಾರ್ಮಲ್ ಆಗಿದೆ. ಮತ್ತು ತೋಟದ ಒಳಗೆ ಸಹ ಹಾಗೆ ಸ್ವಲ್ಪ ಸಹ ಕಸ ಕಡ್ಡಿ ಎಂತ ಸೇರಲಿಲ್ಲ, ಅಂದರೆ ಮಳೆ ಬರ್ತಾ ಇದ್ದ ಹಾಗೆ ಮಳೆಯ ಏನು ಹೇಳ್ತಾರೆ, ಮಳೆಯ ಈಗಿನ ಲೆಕ್ಕಾಚಾರದ ಪ್ರಕಾರ ಸೆಂಟಿಮೀಟರ್ ಮಳೆ ಕಡಿಮೆ ಆಗ್ತಾ ಬಂದಿದೆ ಕಾಣ್ತದೆ. ಅಂದರೆ ಈಗ ಮಳೆ ಸ್ಟಾರ್ಟ್ ಆಗುವಾಗ 30 ಸೆಂಟಿಮೀಟರ್ ಹಾಗೆಲ್ಲ ಇದ್ದರೆ ಅದು ಕಡಿಮೆ ಕಡಿಮೆ ಆಗಿ ಮತ್ತೆ 1 ಸೆಂಟಿಮೀಟರ್ಗೆ ಇಳಿತದಲ್ಲ, ಆ ಥರ ಆಗಿದೆ ಕಾಣ್ತದೆ. ನಮಗೆ ಗೊತ್ತಾಗಲಿಲ್ಲ ಮಧ್ಯರಾತ್ರಿ ಆಗುವಾಗ ಯಾವಾಗಲೂ ಇಳಿದಿದೆ. ಬೆಳಿಗ್ಗೆ ಬಂದು ನೋಡುವಾಗ ಫುಲ್ ಶಾಂತವಾಗಿತ್ತು ವಾತಾವರಣ ಎಲ್ಲ. ಆದರೆ ನಮ್ಮ ತೋಟ ಎಲ್ಲ ಬರುವಾಗ ತುಂಬ ವಾಸನೆ ಎಲ್ಲ ಬರ್ತದೆ ಇಲ್ಲಿ ಎಲ್ಲ ಬರುವಾಗ, ಹಾಗೆ ಕೆಲವು ಅಡಿಕೆ ಮರಗಳೆಲ್ಲ ಬಿದ್ದು ಹೋಗಿದೆ, ಹೀಗೆಲ್ಲ ಆಗಿದೆ ನೋಡಿ. ಹಾಗೆ ನೋಡಿ, ನೀರಿನ ಹರಿವೆಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ನೀವು ನೋಡಿರ್ಬೋದು ನೋಡಿ, ಓ ಇಲ್ಲಿ ಈ ಮರದ ತುದಿವರೆಗೆ ಸಹ ನೀರು ಬಂದಿತ್ತಲ್ಲ, ಅಷ್ಟು ಎತ್ತರದವರೆಗೆ ಸಹ ನೀರು ಬಂದಿತ್ತು. ಅಲ್ಲಿ ಎಲ್ಲ ಈಗ ನೋಡಿ ಫುಲ್ಲು ಖಾಲಿ ಆಗಿದೆ, ಎಂತ ನೀರು ನಿಲ್ಲಿಲ್ಲ, ಎಲ್ಲ ಹೋಗಿದೆ. ಹಾಗೆ ಈ ಕಡೆ ಎಲ್ಲ ನೋಡಿ, ಎಲ್ಲ ಹೋಗ್ತಾ ಇದ್ದಂತಹ ಜಾಗ ಎಲ್ಲ ಈಗ ಸ್ವಚ್ಛವಾಗಿದೆ. ಒಮ್ಮೆ ನಮ್ಮ ತೋಟ ಎಲ್ಲ ಸ್ವಚ್ಛ ಆದ ಹಾಗೆ ಆಯ್ತು ನೋಡಿ, ಇಲ್ಲಿ ಸಹ ಎಲ್ಲ ಹೋಗ್ತಾ ಇತ್ತಲ್ಲ ನೀರು, ಫುಲ್ ಕ್ಲೀನ್ ಆಗಿದೆ. ಯಾರು ಸಹ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜೋರು ಮಳೆ ಬಂದಿತ್ತು ಅಂತ ಹೇಳಿ ಅಲ್ಲ, ಅಷ್ಟು ಎಂತ ಒಂದು ಸಡನ್ ಚೇಂಜ್ ಆಗೋದು ಅಂತ ಹೇಳಿದರೆ. ಹಾಗೆ ನೀರು ಸಹ, ತೋಡಿನ ನೀರು ಸಹ ನೋಡಿ ಅಂತೆ, ಸ್ವಲ್ಪ ಸಹ ಕಲರ್ ಇಲ್ಲ ಅಲ್ಲ, ಎಷ್ಟು ಹೇಗಿತ್ತು ನಾವು ನೋಡುವಾಗ ನಿನ್ನೆ ಎಲ್ಲ ಆರೆಂಜ್ ಕಲರ್ ಆಗಿತ್ತು, ಈಗ ನೋಡಿ ಎಲ್ಲ ಸ್ವಚ್ಛವಾಗಿದೆ. ಅಷ್ಟು ಬೇಗ ಅಂದರೆ ಮಳೆ ಬರ್ತಾ ಇತ್ತು ರಾತ್ರಿ, ಬಟ್ ಮಳೆಯ ಇದು ಕಡಿಮೆ ಆಗಿದೆ ಅಂತ ನನಗೆ ಅದು ಹೇಳಲಿಕ್ಕೆ ಬರೋದಿಲ್ಲ, ಅದು ಕಡಿಮೆ ಆಗಿದೆ. ಎಲ್ಲ ಎಷ್ಟು ಫಾಸ್ಟ್ ಆಗಿ ಎಲ್ಲ ನೀರು ಹೋಗ್ತಾ ಇತ್ತು, ಎಲ್ಲ ನಿಂತಿದೆ ನೋಡಿ, ನೀರಿನ ಹರಿವು ಕಡಿಮೆ ಆಗಿದೆ ಎಲ್ಲ ಕಡೆ ಸಹ. ಈಗ ನಮ್ಮ ಅಂಗಳದಲ್ಲಿ ಸಹ ಫುಲ್ಲು ನೀರೆಲ್ಲ ನಿಂತುಂಟಲ್ಲ, ನಡಿಲಿಕ್ಕೆ ಆಗುದಿಲ್ಲ, ಅಷ್ಟು ಚಿಚಿ ಪಿಚಿಯಾಗಿದೆ. ನಾನೀಗ ನೋಡಿ ಇಲ್ಲಿಂದ ಹೀಗೆ ಬದಿಯಿಂದಾಗಿ ಈ ರೀತಿಯಾಗಿ ಹೋಗ್ತಾ ಇದ್ದೇನೆ, ಎಲ್ಲ ಅಷ್ಟು ಕೆಸರು, ಇಲ್ಲೆಲ್ಲ ಕಾಲಿಟ್ಟರೆ ಹೂತು ಹೋಗುವಷ್ಟು ಕೆಸರಾಗಿದೆ. ಫ್ರಿಜ್ಜಿನ ಹತ್ರ ಹೋಗುವ, ಅಲ್ಲಿ ಎಲ್ಲ ಎಂತಾಗಿದೆ ಅಂತ ನೋಡುವ. ಎಲ್ಲ ತೆಂಗಿನಕಾಯಿ ಹೆಕ್ಕೋ ಅವರೆಲ್ಲ ಅಲ್ಲಿ ಇದ್ದಾರಾ, ಮತ್ತು ನಮ್ಮ ಲ್ಯಾಂಡ್ ಸ್ಲೈಡ್ ಎಂತಾಗಿದೆ ಅಂತೆಲ್ಲ ಹೇಳಿ ನೋಡುವ. ಸಾಧಾರಣ ಈ ನ್ಯೂಸ್ ಎಲ್ಲ ನೋಡಿದ ಪ್ರಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ನೆರೆಕರೆಯ ಹಳ್ಳಿಗಳಲ್ಲಿ ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ, ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ, ಎಷ್ಟು ಮನೆಗಳೆಲ್ಲ ಕುಸಿದಿದೆ, ಎಷ್ಟು ತೋಟಗಳು ಕುಸಿದಿದೆ, ಎಷ್ಟು ನದಿಗಳಿಗೆಲ್ಲ ಇದು ಗುಡ್ಡ ಜರಿದು ಬಿದ್ದಿದೆ ಅಂತ ಕೇಳುವಾಗ ಭಯಂಕರ ಹೆದರಿಕೆ ಆಗ್ತದೆ ಮಾರೆ. ಅಂದರೆ ನಮ್ಮ ಊರಲ್ಲಿ ಇದು ಹೊಸತ್ತು ಈ ಥರ ಲ್ಯಾಂಡ್ ಸ್ಲೈಡ್ ಎಲ್ಲ ಇಷ್ಟರವರೆಗೆ ಕೇಳಲಿಲ್ಲ. ಹತ್ರ ಇಂತಹ ವಿಷಯಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ, ಭಾರಿ ಡೇಂಜರ್ ಅಂತ. ಇನ್ನೇನು ಅದೆಂತಾಗಿದೆ ಗೊತ್ತುಂಟಾ, ಎಲ್ಲರೂ ಸಹ ಗುಡ್ಡವನ್ನು ಕಡಿದು ಸೈಟ್ ಮಾಡ್ತಾ ಇದ್ದಾರೆ. ಗುಡ್ಡಗಳೆಲ್ಲ ಟ್ರಯಾಂಗಲ್ ಶೇಪಲ್ಲಿ ಇರೋದಲ್ವಾ, ಅದನ್ನೆಲ್ಲ ಸ್ಟೆಪ್ ಸ್ಟೆಪ್ ಮಾಡಿ ಅದರಲ್ಲಿ ಎಲ್ಲ ಇದು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ. ಮತ್ತು ಇನ್ನು ಕೆಲವರು ತೋಟದ ಸುತ್ತಮುತ್ತ ಇರುವಂತಹ ಗುಡ್ಡಗಳನ್ನು ಕಡಿದು ಅದರಲ್ಲಿ ತೋಟ ಇಡ್ತಾರೆ. ಈ ತೋಟ ಎಲ್ಲ ಇಡುವಾಗ ಗುಂಡಿ ತೆಗಿತಾರೆ, ಗುಂಡಿ ತೆಗೆದು ಮತ್ತು ಆ ಸಸಿಗಳಿಗೆಲ್ಲ ನೀರು ಬಿಡಬೇಕಲ್ಲ, ಬೇಸಿಗೆ ಫುಲ್ಲು ನೀರು ಬಿಡ್ತಾರೆ, ಅದಕ್ಕೆ ಮಳೆಗಾಲದಲ್ಲಿ ಪುನಃ ನೀರು ಬರ್ತದೆ, ಹಾಗೆ ಗುಡ್ಡೆದು ಧಾರಣ ಶಕ್ತಿ ಕಡಿಮೆ ಆಗ್ತದೆ. ಸೊ ಅದು ಸ್ಟ್ರೆಸ್ಸಿಗೆ ಒಳಪಟ್ಟು ಅದರ ಅಡಿ ಲೂಸಾಗಿ ಅದು ಬುಸೂಲ ಬೀಳ್ತದೆ. ಹಾಗೆ ಅಂದರೆ ಒರತೆ ಜಾಸ್ತಿ ಆಗ್ತದಲ್ಲ, ಈಗ ಕಂಟಿನ್ಯೂಸ್ ಒಂದು ಗುಡ್ಡ ಇಷ್ಟು ವರ್ಷದವರೆಗೆ ಬೇಸಿಗೆಯಲ್ಲಿ ಒಣಗಿಕೊಂಡು ಇದ್ದಂತಹದ್ದು ಬೇಸಿಗೆಯಲ್ಲಿ ಒದ್ದೆ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಮಳೆಯಲ್ಲಿ ಪುನಃ ಒದ್ದೆ ಆದರೆ ಅದೆಂತಾಗಬೇಕು. ಹಾಗೆ ಆಗಿದೆ ಎಲ್ಲ ಕಡೆ ಸಹ. ಹಾಗೆ ಇಲ್ಲಿ ಇವತ್ತು ಸಹ ಸ್ವಲ್ಪ ಜನ ಎಲ್ಲ ಇದ್ದಾರೆ, ಎಂತ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಹಾಗೆ ನೋಡುವ, ನಮ್ಮ ಲ್ಯಾಂಡ್ ಸ್ಲೈಡ್ ಎಲ್ಲ ಎಂತ ಆಗಿದೆ, ಎಂತ ಅನಾಹುತ ಎಲ್ಲ ಆಗ್ಲಿಕ್ಕೆ ಉಂಟು ಅಂತ ಹೇಳಿದರೆ ಆ ಗುಡ್ಡ ಜರ್ದು ಜರ್ದು ಬಿದ್ದು ಇನ್ನು ಈ ತೋಡಿಗೆಲ್ಲ ಬಿದ್ದರೆ ನಮ್ಮ ಗೌರಿ ಹೊಳೆಗೆ ಬಿದ್ದರೆ ಗೌರಿ ಹೊಳೆ ಬ್ಲಾಕ್ ಆಗಿ ಅಲ್ಲಿಯ ನೀರು ತನ್ನ ನದಿ ತನ್ನ ಪಥವನ್ನು ಚೇಂಜ್ ಮಾಡಿ ಈಚೆಗೆ ನುಗ್ಲಿಕ್ಕುಂಟು. ಹಾಗೆ ಎಲ್ಲ ಕಡೆ ಸಹ ಈಗ ವಯನಾಡಿರಬಹುದು, ಹಾಗೆ ನಮ್ಮ ಊರ ನೆರೆಕರೆಯಲ್ಲಿ ಎಲ್ಲ ಕೆಲವು ಕೇಳಿದೆ, ನದಿಗೆ ಗುಡ್ಡ ಕುಸಿದು ಬಿದ್ದು ಅದು ತನ್ನ ದಾರಿ ಬದಲಿಸಿಕೊಂಡು ಯಾರ್ಯಾರು ತೋಟದೊಳಗೆಲ್ಲ ಹೋಗಿ ತೋಟದ ಎಲ್ಲ ಎಂಥದ್ದೆಲ್ಲ ಅನಾಹುತ ಆದದ್ದೆಲ್ಲ. ರಣಭಯಂಕರ ಮಾತ್ರ ಈ ವರ್ಷದ ಮಳೆ ಉಂಟಲ್ಲ, ರಣಭಯಂಕರ ನೋಡಿ. ಮಕ್ಕಳೆಲ್ಲ ಇದ್ದಾರೆ ಇವತ್ತು,
ಇಲ್ಲೆಲ್ಲ ನೀರು ಇಳ್ದಿದೆ, ಇಲ್ಲದಿದ್ರೆ ಫುಲ್ಲು ನೋಡಿ ಆ ಸೈಡ್ ಎಲ್ಲ ಮರ ಎಲ್ಲ ಕಾಣ್ತಾ ಉಂಟಲ್ಲ, ಅಲ್ಲಿ ಫುಲ್ಲು ಕೆಂಪು ನೀರು ಬಂದ ಆಗಿತ್ತು. ನಾವೀಗ ಇಲ್ಲಿ ಗಣಪತಿ ಕಟ್ಟೆ ನೋಡುವ. ಗಣಪತಿ ಕಟ್ಟೆಯ ದೃಶ್ಯಾವಳಿ ಇಲ್ಲಿ ಸಹ ಫುಲ್ಲು ಕಡಿಮೆ ಆಗಿದೆ. ಎಲ್ಲ ಮಾತ್ರ ಅದನ್ನೆಲ್ಲ ಫುಲ್ಲು ಲೂಸ್ ಆಗಿ ಹೋಗಿದೆ ಆಯಿತಾ. ಶಹ್, ಇಂಥ ಅವಸ್ಥೆ ಅಲ್ಲ ನೋಡಿ ಗಣಪತಿ ಕಟ್ಟೆ ಪ್ಲೀಸ್. ಈಗ ಸಹ ಮಳೆ ಉಂಟು, ತುಂತುರು ಮಳೆ ಮಾತ್ರ. ಈ ಥರ ಮಳೆ ಎಲ್ಲ ಬಂದರೆ ಎಂತ ಆಗುದಿಲ್ಲ ನಮ್ಮ ಊರಲ್ಲಿ, ಈ ಥರ ಮಳೆ ಬರಬೇಕು ನೋಡಿ. ಇಲ್ಲಿವರೆಗೆ ಸಹ ನೀರು ಬಂದಿತ್ತಲ್ಲ, ಈಗ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಇದೆಲ್ಲ ನಮ್ಮ ಬರೇ ಜರ್ದು ಬಿದ್ದ ಮಣ್ಣೆಲ್ಲ ತಂದಾಕಿದ್ದಾರೆ ಇಲ್ಲಿಗೆಲ್ಲ. ಇಲ್ಲಿ ಸಹ 4 ಸತಿ JCP ಹೋದರೆ ಮತ್ತೆ ಇದು ಸಹ ಕುಸಿಲಿಕ್ಕೆ ಉಂಟು ಅಷ್ಟೇ. ಎಷ್ಟು ಚಂದ ನಮ್ಮ ಕರಾವಳಿ ಮಲೆನಾಡು ಜಾಗ ಎಲ್ಲ, ಆದರೆ ಲಗಾಡಿ ತೆಗೆದ್ರು. ರೋಡು ಅಗಲೀಕರಣ ಮಾಡೋದು, ಮತ್ತೊಂದು ಎತ್ತರ ಇದ್ದ ರೋಡನ್ನು ತಗ್ಗು ಮಾಡೋದು, ಮತ್ತೆ ಇನ್ನೊಂದು ಕಡೆ ಇದು ಎಂಥ ರೋಡಲ್ಲಿ ಅಂತ ಹೇಳೋದಕ್ಕೆ ಬ್ರಿಡ್ಜ್ಗಳನ್ನು ನಿರ್ಮಿಸೋದು, ಎಂತ ಓವರ್ ಬ್ರಿಡ್ಜ್ ಅಂತ ಹೇಳೋದು ಅದಕ್ಕೆ, ಆ ಕಲ್ಲಡ್ಕದಲ್ಲಿ ಎಲ್ಲ ಉಂಟು ಅದನ್ನೆಲ್ಲ ಮಾಡೋದು. ಸೊ ಇಂತಹ ಪ್ರಮಾದಗಳಿಂದಾಗಿ ಭಯಂಕರ ಆಗಿದೆ ಮಾತ್ರ ನಮ್ಮ ಕರಾವಳಿ ಮಲೆನಾಡು, ತನ್ನ ಅಂದವನ್ನೇ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗೆ ಬಂದಿದೆ ನಮ್ಮ ಊರು. ಡ್ಯಾಮ್ ಕಾಣ್ತಾ ಉಂಟ, ನಾನು ಮೊನ್ನೆ ನಿಮಗೆ ಹೇಳಿದಲ್ಲ ನೋಡಿ, ಓ ಓ ಇಲ್ಲಿ ಕಾಣ್ತಾ ಉಂಟಲ್ಲ, ಅದೇ ಅದು ಮೊನ್ನೆ ಫುಲ್ಲು ಮುಳುಗಿ ಅದರ ಮೇಲಿಂದಾಗಿ ನೀರು ಪಾಸ್ ಆಗ್ತಾ ಇತ್ತು. ಇದು ಅಂದರೆ ಬೇಸಿಗೆಯಲ್ಲಿ ನಮಗೆ ಅಲ್ಲಿ ಕಟ್ಟ ಕಟ್ಟಿದರೆ ನಮ್ಮ ತೋಡು ಉಂಟಲ್ಲ ಅಲ್ಲಿ ಫುಲ್ಲು ನೀರು ಇರ್ತದೆ, ಒಂದು ಫೆಬ್ರವರಿ ತಿಂಗಳವರೆಗೆ ಇರ್ತದೆ. ಈ ಸರ್ತಿ ಕಟ್ಟಲಿಲ್ಲ ಮಾತ್ರ, ಅಂದರೆ ಇಲ್ಲಿ ಬ್ರಿಡ್ಜ್ ಕೆಲಸ ಆಗ್ತಾ ಇತ್ತಲ್ಲ, ಇದರದ್ದು ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇತ್ತಲ್ಲ, ಹಾಗೆ ಕಟ್ಟಲಿಲ್ಲ. ಮತ್ತೆ ಇಲ್ಲಿ ನೋಡುವ, ಹೆದರಿಕೆ ಆಗ್ತದಲ್ಲ ಇದನ್ನು ನೋಡುವಾಗ. ಇದು ಆ್ಯಕ್ಚುಲಿ ಬಿರುಕು ಬಿಟ್ಟಿದೆ ಅಂತ, ಹಳೆಯ ಸೇತುವೆ ಬಿರುಕು ಬಿಟ್ಟಿದೆ ಅಂತ ಹೇಳಿ ಈ ಕಡೆ ಸೇತುವೆ ಮಾಡಿದ್ದು. ಇದನ್ನು ಇದೀಗ ಇನ್ನು ದೇವರಿಗೆ ಗೊತ್ತು, ಇದರ ಬಗ್ಗೆ ಮಾತಾಡಲಿಕ್ಕೆ ಸಹ ನನಗೆ ಭಯ ಆಗ್ತದೆ. ನೋಡು ಆ ಕಡೆ ಹೋಗಿ ನೋಡು ನಮ್ಮ ಲ್ಯಾಂಡ್ ಸ್ಲೈಡ್ ಹೇಗಾಗಿದೆ ಅಂತ. ಒಬ್ಬಾ ಓಲ್ಡ್ ವಿಡಿಯೋ ಎಲ್ಲ ನೋಡ್ತಾ ಇದ್ದವರಿಗೆ ಗೊತ್ತಿರ್ಬೋದು, ಇಲ್ಲಿಂದ ನಂತರ ಸಾಮಾನ್ಯ ಉಂಟಲ್ಲ, ಸಾಧಾರಣ ಈ ಪ್ಲೇಸ್ನ ನಂತರ ಅಲ್ಲಿಗೆ ಫುಲ್ ಎತ್ತರ ಇತ್ತು, ಆ ಎತ್ತರವನ್ನು ಫುಲ್ಲು ಕಡ್ದು ರೋಡನ್ನು ಈ ಬ್ರಿಡ್ಜ್ನ ಲೆವೆಲ್ಗೆ ಮಾಡಿದ್ದು. ಹಾಗಾಗಿ ಇಲ್ಲದಿದ್ದು ಇದು ಮೊದಲು ಗಟ್ಟಿತ್ತು, ಇದು ಎಷ್ಟು ವರ್ಷ ಆಗಿದೆ ಇದು ಈ ಥರ ಬರೆ ಮಾಡಿ ರೋಡ್ ಕೊಟ್ಟು. ಆಗ ನೋಡಿ ಎಂತ ಸಹ ಆಗಲಿಲ್ಲ ಅಲ್ಲ, ಈಗ ನೋಡಿ ಇಲ್ಲೆಲ್ಲ ಮಣ್ಣಿನ ರಾಶಿ ಎಲ್ಲ ಹಾಕಿದ್ದಾರೆ. ಆದರೆ ಯಾವುದೇ ಒಂದು ರೀತಿಯ ಅಪಾಯ ಸಂಭವಿಸಲಿಲ್ಲ ನಮ್ಮ ಊರಲ್ಲಿ. ಮತ್ತು ತೋಟಕ್ಕೆಲ್ಲ ವರ್ಷಕ್ಕೆ ಒಮ್ಮೆ ಈ ಥರ ನೀರು ಬರ್ತಾ ಇತ್ತಂತೆ. ಮೊದಲೆಲ್ಲ ಅಂತಹ ಇದು ಫ್ಲಡ್ ಬಂದರೆ 2-3 ದಿವಸವೇ ನಿಲ್ತಿತ್ತಂತೆ, ಅಷ್ಟು ಜೋರು ಮಳೆ ಇತ್ತಂತೆ ಮೊದಲಿನ ಕಾಲದಲ್ಲಿ. ಮಾರ್ಗ ಕುಲಗೆಟ್ಟು ಹೋಗಿದೆ, ಮಾರ್ಗ ಎಲ್ಲ ಇಬ್ಬಾಗ ಆಗಿದೆ ನೋಡಿ. ಶೆ ಎಷ್ಟು ಹಾಳಾಯ್ತಲ್ಲ, ಶೆ ಮಸ್ತೆ. ಈಗ ಒನ್ ವೇ, ಮೊದಲು ಸಹ ಒನ್ ವೇ ಇತ್ತು, ಈಗ ಸಹ ಒನ್ ವೇ ಆಗಿದೆ. ಇಲ್ಲಿ ಎಲ್ಲ ಅಗಲ ಮಾಡಿದ್ದು ಆಚೆಯಿಂದ ಈಚೆಯಿಂದ ಎಲ್ಲ ಇದು ಮಾಡಿ ನೋಡಿ ಒಂದು ಅವಸ್ಥೆ. ಶೆ ಎಷ್ಟು ಕಷ್ಟ ಆಗ್ತಾ ಉಂಟು ನೋಡಿ ವೆಹಿಕಲಿಗೆಲ್ಲ ಹೋಗಲಿಕ್ಕೆ. ಓ ಇಲ್ಲಿ ದೊಡ್ಡ ಕರೆಂಟಿನ ಕಂಬ ಸಹ ಉಂಟಾಯ್ತಾ ಗಳಿಯಬ್ಬಾ, ಎಷ್ಟು ಚಂದದ ರೋಡು. ಶೆ ಫುಲ್ಲು ಹಾಳಾಯ್ತು, ಎರಡು ಸೈಡ್ ಸಹ ಬೀಳ್ತಾ ಉಂಟು. ಎಂಥ ಅವಸ್ಥೆ ಅಲ್ಲ ರೋಡು ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಹಾಳಾಗಿದೆ ನೋಡಿ, ಸಾಧಾರಣ ಎಷ್ಟು ಮೀಟರ್ ರೋಡು ಹಾಳಾಗಿದೆ ಗೋಳಿ. ಓ ಮೈ ಗಾಡ್ ದೇವರೇ, ಶೆ ಎಷ್ಟು ಕಾಮಗಾರಿ ಕೆಲಸ ಎಲ್ಲ ಹಾಳಾಯ್ತಲ್ಲ. ಶೆಟ್ 2-ವೀಲರ್ಸ್ಗೆಲ್ಲ ಹೋಗ್ಲಿಕ್ಕೆ ಎಷ್ಟು ಕಷ್ಟ, ಅಷ್ಟು ಚಂದ ಆಗಿತ್ತು ಮಾರೆ ರೋಡು. ಈ ವರ್ಷ ಇಷ್ಟು ಜೋರು ಮಳೆ ಬರೋದಿದ್ರೆ ಇಷ್ಟು ಹಾಳಾಗ್ತಿರ್ಲಿಲ್ವ ಏನಲ್ಲ. ನಾನು ಇಲ್ಲಿಗೆ ಈ ಕಡೆ ಬರೋದೆ ತುಂಬ ದಿವಸ ಆಯ್ತು, ಯಾಕೆ ಹೇಳಿದರೆ ನನ್ನೊಟ್ಟಿಗೆ ನಾಯಿ ಸೇರ್ತಾ ಇತ್ತಲ್ಲ, ಹಾಗೆ ನಾನು ವಾಕಿಂಗ್ ಬರೋವಾಗ ಈಚೆಲ್ಲ ಬರ್ತಾ ಇರಲಿಲ್ಲ. ಇವತ್ತೊಂದು ಧೈರ್ಯದಲ್ಲಿ ಬಂದದ್ದು. ಓ ಈ ಕಡೆ ಈ ಟರ್ನಲ್ಲಿ ಸಹ ಎಲ್ಲ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಮರ ಎಲ್ಲ ಎಲ್ಲ ಕಟ್ ಮಾಡಿದದು, ಇನ್ನು ಬೀಳೋದು ಬೇಡ ಅಂತ ಯಾರ ಮೇಲೆ ಸಹ. ಇಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಮರಗಳಿತ್ತು, ಕುಂಟಾಲ ಹಣ್ಣಿನ ಮರ ಅದು ಇದು ಅಂತೆಲ್ಲ ಹೇಳಿ, ಹಸಿರು ಹುಲ್ಲು. ಅದರ ನಂತರ ಅಷ್ಟು ಭಾಗ ಡೌನ್ ಮಾಡಿದಿದ್ದು ರೋಡು, ಅಷ್ಟು ಎತ್ತರ ಇತ್ತು ಅಲ್ಲಿ ಬ್ರಿಡ್ಜಿಂದ ಬರಲಿಕ್ಕೆ. ಹಾಗಾಗಿ ಇದು ನೋಡಿ ಇನ್ನೂ ಸಹ ಕುಸಿಯುವ ಭೀತಿಯಲ್ಲಿ ಉಂಟು, ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಂದ ಸಹ. ಇದಕ್ಕೆಲ್ಲ ಕಲ್ಲಗೋಡೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ?
ಇನ್ನು ರೋಡೇ ಚೇಂಜ್ ಮಾಡಬೇಕಂತ ನೋಡಿ ಅಂತೆ. ನಾನು ಪಕ್ಕ ಹೋಗ್ತೇನೆ, ಇಲ್ಲಿ ಹೆದರಿಕೆ ಆಗ್ತದೆ. ಒಂದು ಪ್ರೆಸೆಂಟ್ ಸಿಚುವೇಶನ್ ನೋಡಿ ಇಲ್ಲಿದ್ದು. ದೇವರೇ, ಒಂದು ರಿಕ್ಷಾ ಬರ್ತಾ ಉಂಟು, ಈಗ ನಾನು ಇಲ್ಲಿಂದ ಬೇಗ ಪಾಸ್ ಆಗಬೇಕು. ನೋಡಿ, ಎರಡೆರಡು ವೆಹಿಕಲ್ ಒಟ್ಟಿಗೆ ಬಂದರೆ ಕಷ್ಟ, ಅವರಲ್ಲಿ ಪುನಃ ನಿಂತು ಬರಬೇಕು. ನಾನು ಮಳೆ ಬಂತು ಅಂತ ಹೇಳಿ ಬಂಟಿಯನ್ನು ಬಿಟ್ಟು ಬಂದದ್ದು. ನನ್ನ ಹಸ್ಬೆಂಡ್ ಬಂಟಿಯನ್ನು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಉದ್ದದವರೆಗೆ ಮಣ್ಣು ರಾಶಿ ಹಾಕಿದ್ದಾರೆ ಇಲ್ಲಿ ನೋಡಿ. ಎಷ್ಟು ಮಣ್ಣು, ಇದು ಮುಗಿಯದ ಕೆಲಸ ಅಂತ. ಇನ್ನು ಮೆಲ್ಲ ಮೆಲ್ಲ ಬಂಟಿ. ನಂದು ವಾಕಿಂಗ್ ಆಯ್ತು. ಆಚೆ ಹೋಗ್ಬೇಡಿ, ಅದು ಅಡಿ ಹೀಗೆ ಭಾಗ ಆಗಿ ನಿಂತಿದೆ. ಅಲ್ಲಿ ಅಡಿ ಭಾಗ ಕ್ರ್ಯಾಕ್ ಆಗಿ ನಿಂತಿದೆ ಬೀಳ್ಲಿಕ್ಕೆ. ಇನ್ನು ಒಂದು ಮಳೆಗೆ ಕಾಯ್ತಾ ಉಂಟದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಫ್ಟರ್ ಫ್ಲಡ್ ನಮ್ಮ ತೋಟ ಹೇಗಾಯಿತು, ನಮ್ಮ ತೋಡು ಹೇಗಾಯಿತು, ನಮ್ಮ ಹೊಳೆ ಹೇಗಾಯಿತು, ನಮ್ಮ ಲ್ಯಾಂಡ್ ಸ್ಲೈಡ್ನ ಅವಸ್ಥೆ ಹೇಗುಂಟು ಅಲ್ಲ. ಇನ್ನು ನೋಡಿ, ಈ ಬದಿ ಏನಾದರೂ ಜರಿಲಿಕ್ಕೆ ಸ್ಟಾರ್ಟ್ ಆದರೆ, ಈ ಬದಿ ಏನಾದರೂ ಜರಿಲಿಕ್ಕೆ ಸ್ಟಾರ್ಟ್ ಆದರೆ ಅದು ಸೀದಾ ಈ ಹೊಳೆಗೆ ಬಂದು ಬೀಳ್ತದೆ ಅಷ್ಟೇ. ಮೇಲೆ ಕಾಣ್ತಾ ಉಂಟಲ್ಲ, ಅದೆಲ್ಲ ಹೈ ಟೆನ್ಷನ್ ಲೈನ್ ಅಂತೆ, ಭಾರಿ ಡೇಂಜರ್. ಇಲ್ಲಿ ನನ್ನ ಹಸ್ಬೆಂಡ್, ಇವ್ರ ಹತ್ರ ಒಂದು ಕೇಳುವ ನಾವು. ಇದು ಈಗ ನೀವು ಈ ಲ್ಯಾಂಡ್ ಸ್ಲೈಡ್ ಆಗ್ಲಿಕ್ಕೆ ಇಲ್ಲಿ ಎಂತ ಕಾರಣ ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ? ಸರ್ತ ತೆಗೆದದ್ದು. ಹಾಂ ಹಾಂ ಹಾಂ. ಇದೀಗ ನಿಲ್ಲಿಸ್ಲಿಕ್ಕೆ ಎಂತ ಉಪಾಯ ಉಂಟು? ಇದನ್ನು ನಿಲ್ಲಿಸ್ಲಿಕ್ಕೆ ಇನ್ನು ಕ್ರಾಸ್ ತೆಗಿಬೇಕಷ್ಟೇ, ಮತ್ತೆ ಎಂತ ಮಾಡ್ಲಿಕ್ಕೆ ಸಾಧ್ಯ? ಕ್ರಾಸ್ ಅಂದ್ರೆ ಸಾಧಾರಣ ಎಷ್ಟು ಮೀಟರ್ ವರೆಗೆ? ಆ ಕಡೆ ತುದಿ ಭಾಗ ಒಂದು 10 ಮೀಟರ್ ಆ ಕಡೆ ಹೋಗಬೇಕು, ಅಷ್ಟು ಕ್ರಾಸ್ ತೆಗಿಬೇಕು. ಭಾರಿ ಕಷ್ಟ ಅಲ್ಲ? ಮತ್ತೆ ಹೈಟ್ ಜಾಸ್ತಿ ಇದ್ದಾಗೆ ಕ್ರಾಸ್ ಜಾಸ್ತಿ ಹೋಗ್ಬೇಕು. ಹಾಗೆ ನೋಡಿ, ಗೊತ್ತಾಯ್ತಲ್ಲ, ಯಾವುದೇ ಒಂದು ಗುಡ್ಡವನ್ನು ನಾವು ಕಡಿಯುವಾಗ ಸ್ಟ್ರೈಟ್ ಕಡಿಬಾರ್ದು, ಕ್ರಾಸ್ ಕಡಿಬೇಕಂತೆ. ಮತ್ತೆ ಅದು ಎಷ್ಟು ಹೈಟ್ ಉಂಟು ಅಷ್ಟು ದೂರಕ್ಕೆ ಜಾಸ್ತಿ ಹೋಗ್ತದೆ ಅದು, ಅಲ್ಲ? ಹೌದು. ಹಾಗೆ ಎಂತದು ಬರೆಯ? ಹೌದಲ್ಲ, ಉಬ್ಬಿದ ಹಾಗೆ ಉಂಟು ಮಾರ್ರೆ. ಈಗ ನಿಮ್ಮ ಪ್ರಕಾರ ಈ ಸರ್ತಿ ಆ ಫ್ಲಡ್ನ ಬಗ್ಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಹೇಗೆ? ನೀವು ಚಿಕ್ಕಂದಿನಿಂದ ಬೆಳೆದ ಊರಲ್ಲ ಇಲ್ಲಿ. ನಾನು ಬಂದು 20 ವರ್ಷ ಆಯ್ತು, ಅದರ ಮೊದಲೆಲ್ಲ ಈ ಥರದ ಫ್ಲಡ್ ಇತ್ತು ಅಂತ ಹೇಳಿದ್ರಿ. ಈ ಥರ ಒಂದು ಭೂಕುಸಿತದ ಬಗ್ಗೆ ಎಲ್ಲ ನೀವು ಕೇಳ್ತಾ ಇದ್ರ? ಕಟ್ಟಿಂಗ್ ಎಲ್ಲ ಇರಲಿಲ್ಲ. ಹಾಂ, ಇಂತಹ ಕಟ್ಟಿಂಗ್ ಎಲ್ಲ ಇರಲಿಲ್ಲ. ಹಾಂ, ಈ ಗುಡ್ಡೆ ಗುಡ್ಡೆ ಇತ್ತು, ಇಂಥದ್ದು ಕಟ್ಟಿಂಗ್ ಎಲ್ಲ ಇರಲಿಲ್ಲ. ಅವಾಗ ಬ್ರಿಡ್ಜ್ ಸಹ ಇರಲಿಲ್ಲಲ್ಲ. ಹಾಂ, ಇಲ್ಲಿ ಬ್ರಿಡ್ಜ್ ಸಹ ಇರಲಿಲ್ವಾ? ಬ್ರಿಡ್ಜ್ ಸಹ ಇರಲಿಲ್ಲ. ಮತ್ತೆ ಆಚೆ ಈಚೆ ಹೋಗುದಲ್ಲ? ಹೋಗುದಲ್ಲ. ಈಗ ಆಚೆ ಈಚೆ ಹೋಗ್ಬೇಕಾದ್ರೆ ಸಾರಿ ಗಿಲ್ದೆ ಹೋಗ್ಬೇಕಾ? ಟೆಂಪರರಿ ಅಡಿಕೆ ಮರ ಹಾಕಿ, ಅಡಿಕೆ ಮರ ಹಾಕಿ ಟೆಂಪರರಿ ಮಾಡ್ತಾ ಇದ್ರ? ಬೇರೆ ಕಡೆ ಅಂದ್ರೆ ಸ್ವಲ್ಪ ಹೋಗ್ಬೇಕು, ಗ್ಯಾಪ್ ಕಡಿಮೆ ಇರುವ ಹಾಗೆ ಇರುವ ಜಾಗದಲ್ಲಿ ನೋಡಿ ಮಾಡುದು. ಇಲ್ಲಿ ಬ್ರಿಡ್ಜ್ ಆಗುವಾಗ ಆದ ನಂತರ, ಅವಾಗ ಬ್ರಿಡ್ಜ್ ಆದ ಶುರುವಿನ ಬ್ರಿಡ್ಜ್ ಆಗುವಾಗ ಇಲ್ಲಿ ಕಟಿಂಗ್ ಮಾಡಿದ್ರು, ಬಟ್ ಇಷ್ಟು ಆಳ ಮಾಡಿರಲಿಲ್ಲ, ಸ್ವಲ್ಪ ಇದು ಅಷ್ಟು. ಅದೇ ಈಗ ರೋಡ್ ಅನ್ನು ಸ್ಲಾಂಟ್ ಆಗಿ ಮಾಡಿದ್ರು, ಹಾಗಾಗಿ ಇದು ಫುಲ್ ಇಲ್ಲಿ ನಿಲ್ಲಿವರೆಗೆ ಸಹ ಬರೇ ಇದ್ದಾಗ ಫುಲ್ ಬರೇ. ಇದು ನೋಡಿ, ಇದು ಫುಲ್ ಬರೇ, ಒಂದು ದೊಡ್ಡ ಬರೆ ಹೋಗಿದೆ. ಓಹೋ, ಎಲ್ಲಿ ಹೋಗಿದೆ? ಎಲ್ಲ ಕಡೆ. ನೋಡಿ, ಇದು ಫುಲ್ ಬರೇ ಇದ್ದದಂತೆ. ನಾನು ಎಣಿಸಿದ ಒಂದು ಕಾಲು ಹಾದಿಯಾಗೆಲ್ಲ ಇತ್ತ, ಗ್ಯಾಪ್ ಇತ್ತ ಅಂತ ಎಣಿಸಿದ್ದೆ. ಒಬ್ಬ ಅಷ್ಟು ದೊಡ್ಡ ಬರೆಯನ್ನು ಕಡಿದು ವೆಹಿಕಲ್ ಬರ್ಲಿಕ್ಕೆ ಇಲ್ಲಿ ಸಾಧ್ಯವೇ ಇರಲಿಲ್ಲ ಅಲ್ಲ? ವೆಹಿಕಲ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಮತ್ತೆ ನಡೆಯುವ ದಾರಿ ಸೇರ್ಲಿಲ್ಲ ಅಂತೆ ಬೇರೆ ಕಡೆಯಿಂದ. ನಡ್ಕೊಂಡು ಬರುವ ದಾರಿ ಸೇರ್ಲಿಲ್ಲ ಅಂತೆ ಆ ಟೈಮಲ್ಲಿ. ಎಂತ ಅವಸ್ಥೆ ನೋಡಿ. ಈಗ ನಮ್ಗೆ ಸೌಲಭ್ಯ ಜಾಸ್ತಿ ಆದ ಹಾಗೆ ಅಪಾಯಗಳು ಕೂಡ ಜಾಸ್ತಿ ಆಗ್ತಾ ಉಂಟು ಅಲ್ಲ? ಹಾಗೆ ಆಯ್ತಲ್ಲ, ಇದೀಗ ಖರ್ಚು ಮಾಡಿದಷ್ಟು ನಮ್ಗೆ ಖರ್ಚನ್ನು ಮಾಡಿಸ್ತಾ ಉಂಟು ಈಗ ನಮ್ಮ ಅಭಿವೃದ್ಧಿ ಕೆಲಸಗಳೆಲ್ಲ. ಎಂತ ಅವಸ್ಥೆ ಅಲ್ಲ ಒಂದು. ಹಾಗೆ ಈ ಸತ್ಯ ಮಳೆ ಒಂದು ರುದ್ರ ರಮಣೀಯ ಅಂತ ಹೇಳ್ಬೋದು.
ಒಂದು ರೀತಿಯಲ್ಲಿ ಖುಷಿ ಸಹ ಆಯ್ತು. ಯಾಕೆ ಹೇಳಿದ್ರೆ ಕಳೆದ ವರ್ಷ ಮಳೆ ಕಡಿಮೆ ಇತ್ತಲ್ಲ, ನಮಗೆ ಎಲ್ಲ ಇಲ್ಲಿ ಕೆಲವೆಲ್ಲ ಬೋರ್ವೆಲ್ ಎಲ್ಲ ಬತ್ತಿಕೊಂಡು ಬಂದಿತ್ತು ಗೊತ್ತುಂಟ, ಹಳೆಯ ಬೋರ್ವೆಲ್ಗಳೆಲ್ಲ ಬಾವಿ ನೀರೆಲ್ಲ ಕಡಿಮೆ ಆಗ್ತಾ ಇತ್ತು. ಹಾಗೆ ಹಾಗೆ ಮಲೆನಾಡು ಕರಾವಳಿ ಭಾಗ ಎಲ್ಲ ಉಂಟಲ್ಲ, ಒಂದು ರುದ್ರ ರಮಣೀಯವಾದಂತಹ ಒಂದು ದೃಶ್ಯಗಳನ್ನು ನಮಗೆ ಕೊಡ್ತಾ ಇತ್ತು. ಈಗ ಇನ್ನೂ ರಮಣೀಯತೆ ಹೋಗಿ ಖಾಲಿ ರೌದ್ರತೆ ಮಾತ್ರ ಉಳಿತದೆ ಅಂತ ಆಗ್ತದೆ ಅಭಿವೃದ್ಧಿ ಕಾಮಗಾರಿಗಳಿಂದ. ಅಲ್ಲ, ಅಭಿವೃದ್ಧಿ ಕಾಮಗಾರಿಗಳನ್ನೋದು ಎಲ್ಲರಿಗೆ ಸಹ ಬೇಕು, ಆದರೆ ಅದು ಅವೈಜ್ಞಾನಿಕವಾಗಿ ನಡಿಬಾರ್ದು ಅಂತ ಹೇಳುದಷ್ಟೇ. ಅಂದರೆ ಈಗ ಇಲ್ಲಿ ನಮ್ಮ ಊರಲ್ಲಿ ಅಂಥ ದೊಡ್ಡ ಪ್ರಾಬ್ಲಮ್ ಎಲ್ಲ ಆದದ್ದೇನು ಗೊತ್ತಾಗಲಿಲ್ಲ. ಅಂದರೆ ಇಲ್ಲಿದ್ದು ಕಾಮನ್ ಆಗಿ ಬರುವಂಥದ್ದೇ ಈ ಹೊಳೆ ಇರುವ ಕಾರಣ. ಇಲ್ಲಿ ನಮ್ಮದು ಮತ್ತು ಇದು ಡೆಡ್ ಎಂಡ್ ಅಲ್ಲ, ಸೊ ಫ್ಲಡ್ ಎಲ್ಲ ನಾರ್ಮಲ್ ಆಗಿ ಬರ್ತದೆ. ಬಟ್ ಇದು ಲ್ಯಾಂಡ್ ಸ್ಲೈಡಲ್ಲಿ ಇದು ಶುರು ಈ ಥರ ಎಲ್ಲ ಆಗೋದು. ಇನ್ನು ಹೋಗುವ, ಮಳೆ ಸಹ ಬರ್ತಾ ಉಂಟು. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಮತ್ತು ನೀವು ಸಹ ಕಾಯ್ತಾ ಇದ್ದಿರ್ಬೋದು ನಮ್ಮ ಊರಲ್ಲಿ ಎಂತ ಆಗಿದೆ, ಎಲ್ಲ ಹುಷಾರಾಗಿದ್ದಾರಾ ಅಂತ ಎಲ್ಲ ಅಲ್ಲ. ಸೊ ನೀವೆಲ್ಲ ಸಹ ನನಗೆ ತುಂಬ ಹೇಳ್ತಾ ಇದ್ರಿ, ಕೇರ್ಫುಲ್ ಆಗಿರಿ, ಶಿಫ್ಟ್ ಆಗಿ ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ಶಿಫ್ಟ್ ಆಗುವಂಥದ್ದು ದೊಡ್ಡ ಏನು ಸಮಸ್ಯೆ ಇಲ್ಲ. ಬಟ್ ಇನ್ನೂ ಈ ಲ್ಯಾಂಡ್ ಸ್ಲೈಡ್ನಿಂದಾಗಿ ಏನು ಅನಾಹುತ ಮುಂದಿನ ಭವಿಷ್ಯದಲ್ಲಿ ಆಗ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಸದ್ಯಕ್ಕೇನು ತೊಂದರೆ ಇಲ್ಲ, ಇಲ್ಲಿ ಮೊದಲಿನಿಂದ ಸಹ ಈ ಥರದ ಫ್ಲಡ್ ಎಲ್ಲ ಬರ್ತಾ ಇತ್ತು, ಎಲ್ಲರಿಗೆ ಸಹ ಅದೊಂದು ಅಭ್ಯಾಸ ಆಗಿದೆ. ಹಾಗೆ ನೋಡುವ, ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಇರಲಿ ಯಾವಾಗಲೂ. ಅಂದರೆ ನಮ್ಮದಿಲ್ಲಿ ಕೃಷಿ ಪ್ರಧಾನ ಕುಟುಂಬಗಳು ಜಾಸ್ತಿ ಇರುವ ಕಾರಣ ಅಂದರೆ ಊರು ಬಿಟ್ಟೆಲ್ಲ ಹೋಗುವಂತಹ ಪರಿಸ್ಥಿತಿ ಎಲ್ಲ ಇಲ್ಲ ಈಗ. ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಹಾಗೆ ನೀವೆಲ್ಲ ತುಂಬ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಕಾಮೆಂಟ್ ಎಲ್ಲ ಮಾಡಿದಿರಿ, ಅದಕ್ಕಾಗಿ ತುಂಬ 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 ಧನ್ಯವಾದಗಳು. ಹಾಗೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿಯೇ ವಿಡಿಯೋ ಮಾಡಿದ್ದು. ನಾವೆಲ್ಲ ಸೌಖ್ಯವಾಗಿದ್ದೇವೆ, ಕ್ಷೇಮವಾಗಿದ್ದೇವೆ, ಯಾವುದೇ ಒಂದು ಅಪಾಯ ನಮ್ಮ ಜೊತೆಗೆ ಸಂಭವಿಸಲಿಲ್ಲ ಇಲ್ಲಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ಮತ್ತು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಆಯಿತಾ. ನಾವೀಗ ಮನೆ ಕಡೆಗೆ ತೆರಳ್ತಾ ಇದ್ದೇವೆ. ಈಗ ಬಂಟಿಯನ್ನು ಕರ್ಕೊಂಡೋಗಿ ಒಂದು ಚಂದದ ವಾಶ್ ಆಗಬೇಕು ಅವನಿಗೆ, ಎಲ್ಲ ಕೆಸರು ಕೆಸರು.